ಮನೆ ನಮ್ಮ ಎಂಎಲ್ಎ ಹೋಗೋಣ. ಏನಾಯ್ತು ನಮ್ಮ ಎಂಎಲ್ಎಲ್ಲಿ ಇವತ್ತು ಮತ್ತು ಏನಾಗ್ತಾ ಇದೆ? ವಾಟ್ಸ್ ಹ್ಯಾಪನಿಂಗ್, ಲೆಟ್ಸ್ ಗೋ ಫಾರ್ ದಿ ಅಪ್ಡೇಟ್ಸ್ ನಾವ್. ಹುಕ್ಕೇರಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರವಾದಂತಹ ಫೈಟ್. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ನಿಖಿಲ್ ಕತ್ತಿ. ಜಾತ್ಯತೀತ ಜನತಾದಳ ಪಕ್ಷದಿಂದ ಬಸವರಾಜ್ ಗೌಡ್ರು ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಎಬಿ ಪಾಟೀಲ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. 9269 ಕಾಲ್ಸ್ ಹುಕ್ಕೇರಿಯಿಂದ ಬಂದಿರೋದು ನಮಗೆ. ಜೆಡಿಎಸ್ ಅಬ್ಸಲ್ಯೂಟ್ಲಿ ನಥಿಂಗ್, 423. ಬಿಜೆಪಿ 4993 ಕರೆಗಳನ್ನು ಸ್ವೀಕರಿಸಿದೆ. ಕಾಂಗ್ರೆಸ್ ಪಕ್ಷದ ಪರ ದಾಖಲಾದಂಥ ಮತಗಳು 3741. ಬಿಜೆಪಿ ಬಹಳ ದೊಡ್ಡ ಮಟ್ಟದ ಮುನ್ನಡೆಯನ್ನು ಪಡೆದುಕೊಂಡಿದೆ ಅನ್ನೋದು ಸುಸ್ಪಷ್ಟ. ಬೇರೆ ಬೇರೆ ಅಭ್ಯರ್ಥಿಗಳ ಪರ 112 ಮತಗಳು ಬಂದಿದೆ. ಕಾಂಗ್ರೆಸ್ ವಿರುದ್ಧ 1252 ಹೆಚ್ಚು ಮತಗಳನ್ನು ಬಿಜೆಪಿ ಪಡೆದುಕೊಂಡಿದೆ. ನಿಖಿಲ್ ಕತ್ತಿ ಪರ ದಾಖಲಾದ ಶೇಕಡಾವಾರು ಮತಗಳು 54%. ಎಬಿ ಪಾಟೀಲ್ ಅವರ ಪಂದ ಶೇಕಡಾವಾರು ಮತಗಳು 40%. ಬಸವರಾಜ್ ಗೌಡ್ರ ಪರ ದಾಖಲಾದಂತಹ ಶೇಕಡಾವಾರು ಮತಗಳು 5%. ಇತರೆ ಅಭ್ಯರ್ಥಿಗಳ ಪರ ದಾಖಲಾದ ಶೇಕಡಾವಾರು ಮತಗಳು 1%. ಈ ಬಾರಿ ಹುಕ್ಕೇರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ನಿಖಿಲ್ ಕತ್ತಿ ಅವರ ಪರವೇ ಒಲವು ಕಾಣಿಸ್ತಾ ಇದೆ. ಮ್ಯಾಸಿವ್, ದಿಸ್ ಈಸ್ ಅಬ್ಸಲ್ಯೂಟ್ಲಿ ಮ್ಯಾಸಿವ್. ಅವರ ತಂದೆ ಉಮೇಶ್ ಕತ್ತಿ ಪಾಪ ಅಕಾಲಿಕವಾಗಿ ನಿಧನರಾದರು, ಸಚಿವರಾಗಿದ್ದರು. ಮೊದಲ ಬಾರಿ ಶಾಸಕರಾಗುವತ್ತ ನಿಖಿಲ್ ಕತ್ತಿ ದಾಪುಗಾಲಿಡ್ತಿದ್ದಾರೆ. ಇವಾಗ ಉಮೇಶ್ ಕತ್ತಿ ನಿಧನದ ಅನುಕಂಪ ಹಾಗೂ ಅವರ ಕೆಲಸಗಳು ಇದೆಲ್ಲವೂ ಕೂಡ ನಿಖಿಲ್ಗೆ ವರವಾಗುವ ಸಾಧ್ಯತೆ ಇದೆ. 54% ಬಿಜೆಪಿ, 40% ಕಾಂಗ್ರೆಸ್, 5% ಜೆಡಿಎಸ್, 1% ಅದರ್ಸ್.